ನಮಸ್ಕಾರ ಇದು ಜಾಣ ಸುದ್ದಿ ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ ದಿನದಿನವೂ ವಿಜ್ಞಾನ ಸಂಪುಟ ನಾಲ್ಕು ಸಂಚಿಕೆ ನಲವತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತು ಜಾಣ ಅರಿಮೆ ಬಹುಶಃ ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ ಪ್ರಾಣಿಗಳಲ್ಲಿ ಸಮಾಜ ಹೇಗೆ ರಚನೆಯಾಗಿರುತ್ತದೆ ಎನ್ನುವ ಬಗ್ಗೆ ಸಮಾಜ ಜೀವಿ ಪ್ರಾಣಿಗಳಾದ ಇರುವೆ ಕಣಜ ಹಾಗೂ ಜೇನುಣಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಪ್ರೊಫೆಸರ್ ಆಗಿದ್ದ ಇವರು ಹಲವು ಉನ್ನತ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಥವಾ ಇನ್ಸಾದಂತಹ ಪ್ರತಿಷ್ಠಿತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ ಪ್ರೊಫೆಸರ್ ಗದಕ್ಕರ್ ಇತ್ತೀಚೆಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ವಿಜ್ಞಾನ ಸಮಾಜ ಹಾಗೂ ಪ್ರಜಾಸತ್ತೆಯ ನಡುವಿನ ಸಂಬಂಧಗಳ ಬಗ್ಗೆ ಒಂದು ಅಂಕಣವನ್ನು ಆರಂಭಿಸಿದ್ದಾರೆ ಈ ಅಂಕಣದ ಕನ್ನಡ ಅನುವಾದವನ್ನ ನಾವು ಜಾಣಸುದ್ದಿಯಲ್ಲಿ ನಿಮಗೆ ಕೇಳಿಸಲಿದ್ದೇವೆ ವಿಸ್ಮಯದಲ್ಲಿ ವಿಸ್ಮಯ ವಿಜ್ಞಾನಿಗಳನ್ನೇ ಜಾಣರನ್ನಾಗಿ ಮಾಡಿದ ಜಾಣ ಪ್ರಾಣಿಗಳು ಕೆಲವು ಸಮಯದ ಹಿಂದೆ ನಾನು ಬಹಳ ಪ್ರಚೋದಕ ಶೀರ್ಷಿಕೆ ಇದ್ದ ಪುಸ್ತಕವೊಂದನ್ನು ಓದಿದ್ದೆ ಆರ್ ಬಿ ಸ್ಮಾರ್ಟ್ ಎನಫ್ ಟು ನೋ ಹೌ ಸ್ಮಾರ್ಟ್ ಅನಿಮಲ್ಸ್ ಆರ್ ಅಂದರೆ ಪ್ರಾಣಿಗಳು ಎಷ್ಟು ಬುದ್ಧಿ ಉಳ್ಳವು ಎನ್ನುವುದನ್ನು ತಿಳಿಯುವಷ್ಟು ನಾವು ಬುದ್ಧಿವಂತರೆ ಎನ್ನುವುದು ಆ ಶೀರ್ಷಿಕೆ ಬಹುಶಃ ಇಲ್ಲ ಹೀಗೆಂದಿದ್ದು ಆ ಪುಸ್ತಕವನ್ನು ಬರೆದ ಡಚ್ ಅಮೆರಿಕನ್ ವಾನರ ತಜ್ಞ ಫ್ರಾನ್ಸ್ ಡೇ ವಾಲ್ ಇದನ್ನು ನಾವು ಒಪ್ಪಿದರೂ ಪ್ರಯತ್ನಿಸುವುದನ್ನು ಬಿಡಬಾರದು ಏಕೆಂದರೆ ಮನುಷ್ಯನ ಬುದ್ಧಿವಂತಿಕೆ ಎನ್ನುವುದು ಬಹುಪಾಲು ಮಾಡಿದ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವುದರಿಂದ ಬೆಳೆದದ್ದಷ್ಟೇ ಪ್ರಾಣಿಗಳನ್ನು ಅಧ್ಯಯನ ಮಾಡಿ ಅವುಗಳ ನಡವಳಿಕೆಗಳ ಬಗ್ಗೆ ತರ್ಕಗಳನ್ನು ರೂಪಿಸುವ ನಮ್ಮಂತಹ ಪ್ರಾಣಿ ನಡವಳಿಕೆ ವಿಜ್ಞಾನಿಗಳಿಗೆ ಪ್ರಾಣಿಗಳು ಎಷ್ಟು ಜಾಣರೆಂದು ತಿಳಿಯಲಾಗದೇ ಇರುವುದು ಬಲು ಗಂಭೀರವಾದ ತೊಡಕೆ ಸರಿ ನಮ್ಮ ಜಾಣತನಕ್ಕೆ ಹೀಗೊಂದು ಮಿತಿ ಇದ್ದರೆ ಪ್ರಾಣಿಗಳಿಗೆ ಬುದ್ಧಿ ಇದೆ ಎಂದು ಹೇಳುವ ನಮ್ಮ ತರ್ಕಗಳೆಲ್ಲವೂ ಬಹುಪಾಲು ತಪ್ಪೇ ಆಗುತ್ತವೆ ಆದರೆ ತಮ್ಮ ಕಲ್ಪನೆಯ ಸೀಮೆಯನ್ನು ಹೀಗೆ ವಿಸ್ತರಿಸುತ್ತಲೇ ಇರಲು ಬಯಸುವ ಕೆಲವು ಮರುಳು ವಿಜ್ಞಾನಿಗಳು ಇದ್ದೇ ಇದ್ದಾರೆ ಅವರ ಸಂಖ್ಯೆ ಬಹಳ ಕಡಿಮೆ ಎನ್ನುವುದಷ್ಟೇ ವಿಷಾದದ ಸಂಗತಿ ಪ್ರಾಣಿಗಳೇಕೆ ಒಂದಿನೊಂದಕ್ಕೆ ಒಳ್ಳೆಯದನ್ನು ಮಾಡುತ್ತವೆ ಎನ್ನುವುದು ವಿಕಾಸವಾದದಲ್ಲಿ ಒಂದು ವೈಪರೀತ್ಯವೆನಿಸುತ್ತದೆ ನನ್ನ ಹಲವು ಮಾನವತಾವಾದಿ ಗೆಳೆಯರು ಹೀಗೆ ಯೋಚಿಸುವ ನಮ್ಮಂತಹ ವಿಜ್ಞಾನಿಗಳು ಪೆದ್ದರೆಂದು ಭಾವಿಸುವುದು ಉಂಟು ಆದರೆ ಒಳ್ಳೆತನವನ್ನು ಒಳಗೊಳ್ಳುವುದರಲ್ಲಿ ನಮ್ಮ ಅತಿ ಉತ್ತಮವಾದ ತತ್ವಗಳಿಗೂ ಕಷ್ಟವಾಗುತ್ತದೆ ಎನ್ನುವುದು ಅವರಿಗೆ ಗೊತ್ತಿಲ್ಲ ನಿಜ ಒಳ್ಳೆತನ ಯಾರಿಗೆ ಇಷ್ಟವಿಲ್ಲ ಆದರೆ ಅದಷ್ಟೇ ಸಾಲದು ಪ್ರಾಣಿಗಳ ಬಗ್ಗೆ ನಮಗಿರುವ ಅರಿವು ಹಾಗೂ ವಿಕಾಸವಾದದ ಮೂಲ ತತ್ವಗಳಿಗೆ ಒಪ್ಪುವ ಲೆಕ್ಕಾಚಾರಗಳು ಒಳ್ಳೆತನ ಇರಬೇಕೆಂದು ತರ್ಕಿಸುತ್ತವೆ ಆದರೆ ಹೆಚ್ಚಿನ ಮಟ್ಟಿಗೆ ಹಾಗಾಗುವುದಿಲ್ಲ ಹಾಗಿದ್ದರೆ ನಿಮ್ಮ ತತ್ವಗಳೇ ತಪ್ಪಿರಬಾರ್ದೇಕೆ ಎಂದಿರಲ್ಲವೇ ನಿಜ ಹಾಗಿದ್ದರೆ ನಾವು ಪ್ರಾಣಿ ಪ್ರಪಂಚದಲ್ಲಿ ಕಾಣುವ ಒಳ್ಳೆತನವನ್ನು ನಮ್ಮ ವಿಕಾಸವಾದದ ತರ್ಕಕ್ಕೆ ಸರಿಹೊಂದುವಂತೆ ಮಾಡುವುದಾದರೂ ಹೇಗೆ ಇದೋ ಇಲ್ಲಿ ಸಲ್ಲುತ್ತಾರೆ ವಿಜ್ಞಾನಿ ಜಾನ್ ಬರ್ಡನ್ ಸ್ಯಾಂಡರ್ಸನ್ ಹಾಲ್ಡೇನ್ ಅವರ ಶಿಷ್ಯ ಜಾನ್ ಮೇನಾರ್ಡ್ ಸ್ಮಿತ್ ಹಾಲ್ಡೇನರ ಬಗ್ಗೆ ಹೀಗೆ ಹೇಳುತ್ತಾರೆ ಹಾಲ್ಡೇನ್ ವಿಕಾಸವಾದಕ್ಕೆ ನೀಡಿದ ಕೊಡುಗೆಗಾಗಿ ಸ್ಮರಣೀಯ ನೆನ್ನಿಸಿದ್ದರೂ ಆತ ಯಾವ ತೆರನ ವಿಜ್ಞಾನಿ ಎಂದು ವರ್ಗೀಕರಿಸುವುದು ಕಷ್ಟ ಮುಕ್ತ ವ್ಯಕ್ತಿತ್ವದ ಪ್ರತಿಪಾದಕನಾದ ಆತ ಒಬ್ಬ ಕಮ್ಯೂನಿಸ್ಟ್ ಮುಖಂಡನೆಂದೇ ಖ್ಯಾತಿ ಪಡೆದವ ದಿ ಡೈಲಿ ವರ್ಕರ್ ಪತ್ರಿಕೆಯಲ್ಲಿ ವಾರಕ್ಕೊಂದು ಲೇಖನ ಬರೆಯುತ್ತಿದ್ದ ಅಂಕಣಕಾರ ಆಕ್ಸ್ಫರ್ಡ್ ವಿವಿಯಲ್ಲಿ ಸಾಹಿತ್ಯ ಹಾಗೂ ಗಣಿತ ಇವೆರಡರಲ್ಲಿಯೂ ಪ್ರಥಮ ಸ್ಥಾನ ಗಳಿಸಿದ್ದ ಈತ ಹೆಸರು ಮಾಡಿದ್ದು ಜೀವರಸಾಯನಿಕ ವಿಜ್ಞಾನ ಮತ್ತು ತಳಿ ವಿಜ್ಞಾನದಲ್ಲಿ ಮೊದಲ ವಿಶ್ವ ಯುದ್ಧದಲ್ಲಿ ಬ್ಲಾಕ್ ವಾಚ್ ತುಕಡಿಯ ಕ್ಯಾಪ್ಟನ್ ಆಗಿದ್ದವ ಆನಂತರ ತನ್ನ ಕೊನೆಯ ದಿನಗಳನ್ನು ಅಹಿಂಸೆಯ ಪರವಾಗಿ ವಾದಿಸುತ್ತಾ ಭಾರತದಲ್ಲೇ ತನ್ನ ಜೀವನ ಕಳೆದವ ಇಂತಹ ಹಾಲ್ಡೇನ್ ಸಾವಿರದ ಒಂಬೈನೂರ ಐವತ್ಮೂರರ ಸುಮಾರಿಗೆ ನನ್ನ ಸೋದರರಲ್ಲಿ ಒಬ್ಬನೋ ಇಬ್ಬರೋ ನದಿಯಲ್ಲಿ ಮುಳುಗುತ್ತಿದ್ದರೆ ಅವರನ್ನು ಕಾಪಾಡಲು ನಾನು ನನ್ನ ಜೀವವನ್ನು ಒತ್ತೆ ಇಡುವುದಿಲ್ಲ ಆದರೆ ಇಬ್ಬರಿಗಿಂತ ಹೆಚ್ಚು ಜನ ಮುಳುಗುತ್ತಿದ್ದರೆ ಆಗ ನನ್ನ ಪ್ರಾಣವನ್ನು ಕೊಟ್ಟಾದರೂ ಅವರನ್ನು ನಾನು ಬದುಕಿಸಿಯೇನೋ ಎಂದೇನೋ ಹೇಳಿದ್ದನಂತೆ ಕಿನ್ ಸೆಲೆಕ್ಷನ್ ಅಥವಾ ಬಂಧುಗಳ ಆಯ್ಕೆ ಎನ್ನುವ ಇತ್ತೀಚಿನ ವಿಕಾಸವಾದದ ತತ್ವದ ಪೂರಣವೇ ಇದು ಹೀಗೆ ಯೋಚನೆ ಮಾಡುವಷ್ಟು ಹುಚ್ಚು ಹಾರ್ಡಿನರಿಗಿತ್ತು ಎಂದುಕೊಂಡರೂ ಅದನ್ನು ಅಷ್ಟಕ್ಕೆ ಅಂದರೆ ಕೇವಲ ಮಾತಿಗಷ್ಟೇ ಹೇಳಿ ಬಿಟ್ಟು ಬಿಡುವಷ್ಟು ಹುಚ್ಚುತನವೂ ಅವರಿಗಿತ್ತು ಎನ್ನಬೇಕು ಇಲ್ಲಿ ಬಂದರೂ ನೋಡಿ ಇನ್ನೊಬ್ಬ ವಿಜ್ಞಾನಿ ವಿಲಿಯಂ ಡೊನಾಲ್ಡ್ ಹ್ಯಾಮಿಲ್ಟನ್ ತನ್ನ ಸಮಾಧಿಯನ್ನು ಹೇಗೆ ಮಾಡಬೇಕು ಏಕೆ ಎಂದು ಮೈ ಇಂಟೆಂಡೆಡ್ ಬರಿಯಲ್ ಅಂಡ್ ವೈ ಎಂಬ ಪ್ರಬಂಧದಲ್ಲಿ ಈತ ಹೇಳಿದ್ದು ನನ್ನ ಕಳೇಬರವನ್ನು ಬ್ರೆಜಿಲಿನ ಈ ಕಾಡುಗಳಿಗೆ ಕೊಂಡೊಯ್ಯಲು ಉಯಿಲಿನಲ್ಲಿ ಬರೆಯುತ್ತೇನೆ ಅದನ್ನು ನಾವು ನಮ್ಮ ಕೋಳಿಮರಿಗಳನ್ನು ರಕ್ಷಿಸುವಂತೆಯೇ ರಣಹದ್ದುಗಳು ಹಾಗೂ ಕೋಸಮುಗಳಿಂದ ರಕ್ಷಿಸಿಡಲಾಗುತ್ತದೆ ಈ ಮಹಾ ಕೋಪ್ರೋಫೇನಿಯಸ್ ಅಥವಾ ಮಲತಿನಿ ದುಂಬಿ ನನ್ನನ್ನು ಸಮಾಧಿ ಮಾಡಲಿದೆ ಅವು ನನ್ನ ಕಳೇಬರದ ಒಳಗೆ ಹೊಕ್ಕು ನನ್ನ ಮಾಂಸವನ್ನು ತಿನ್ನಲಿವೆ ನಾನು ಅವುಗಳ ಮರಿಗಳ ರೂಪದಲ್ಲಿ ಸಾವಿನಿಂದ ಹೊರಬಂದು ಮರು ಹುಟ್ಟುವೆ ಕೊನೆಗೆ ಕಲ್ಲಿನಡಿಯಲ್ಲಿ ಅಡಗಿರುವ ಊದಾ ಬಣ್ಣದ ದುಂಬಿಯಂತೆಯೇ ನಾನೂ ಹೊಳೆಯುವೆ ಇಷ್ಟೇ ಅಲ್ಲ ಆನಂತರ ಆತ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋವಿಗೆ ಏಡ್ಸ್ ರೋಗಾಣುವಿನ ಮೂಲವನ್ನು ಹುಡುಕಿಕೊಂಡು ಪ್ರವಾಸ ಹೋಗಿದ್ದ ಇದು ಮೂರ್ಖತನದ ಕೆಲಸ ಎಂದವರು ಇದ್ದಾರೆ ಮಲೇರಿಯಾ ಸೋಂಕು ಹತ್ತಿ ಬೇನೆಯಿಂದ ಅಲ್ಲಿಯೇ ಈತ ಮರಣಿಸಿದ ಇದೆಲ್ಲಕ್ಕೂ ಮೊದಲು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಈತ ಒಂದು ಹೊಸ ಪರಿಕಲ್ಪನೆಯನ್ನು ಹುಟ್ಟುಹಾಕಿದ್ದ ಇದಕ್ಕೂ ಹಾರ್ಡೇನ ಮಾತಿಗೂ ಸಂಬಂಧವಿರಲಿಕ್ಕಿಲ್ಲ ಸಂಬಂಧಿಗಳ ಜೊತೆಗಿನ ಸನ್ನಡತೆ ಹಾಗೂ ತ್ಯಾಗ ಎನ್ನುವವು ಚಾರ್ಲ್ಸ್ ಡಾರ್ವಿನ್ನ ನಿಸರ್ಗದ ಆಯ್ಕೆ ಎನ್ನುವ ತತ್ವಕ್ಕೆ ಸರಿ ಹೊಂದುವಂತಹ ನಡವಳಿಕೆಗಳು ಎಂದು ಈತ ಹೇಳಿದ್ದ ಇದನ್ನು ನಾವು ಇಂದು ಡಾರ್ವಿನ್ನ ನಿಸರ್ಗದ ಆಯ್ಕೆಯಿಂದ ವಿಕಾಸ ಎನ್ನುವ ತತ್ವ ಕಂಡ ಅತಿ ಮಹತ್ವದ ಬದಲಾವಣೆ ಎಂದು ಪರಿಗಣಿಸಿದ್ದೇವೆ ಹಾಗೂ ಇದಕ್ಕೆ ಹ್ಯಾಮಿಲ್ಟನ್ನ ತತ್ವ ಎಂದು ನಾಮಕರಣ ಮಾಡಿದ್ದೇವೆ ಆ ದಿನಗಳಲ್ಲಿ ಬ್ಯಾಕ್ಟೀರಿಯಾ ಗಿಡಮರಗಳು ಕೀಟಗಳು ಹುಳುಗಳು ಮೀನು ಕಪ್ಪೆ ಹಲ್ಲಿ ಹಕ್ಕಿ ಸಸ್ತನಿ ಹಾಗೂ ಇನ್ನು ಅನೇಕ ಜೀವಿಗಳಲ್ಲಿ ಅವುಗಳ ಸಂಬಂಧಿಗಳು ಯಾರೆಂಬುದನ್ನು ಪತ್ತೆ ಮಾಡುವ ಜಾಣತಂತ್ರಗಳನ್ನು ರೂಪಿಸಿದ್ದೇವೆ ಆದರೆ ಪ್ರಾಣಿಗಳು ಕೆಲವೊಮ್ಮೆ ತಮಗೆ ಸಂಬಂಧವಿಲ್ಲದವುಗಳ ಜೊತೆಗೂ ಒಳ್ಳೆಯದಾಗಿಯೇ ನಡೆದುಕೊಳ್ಳುತ್ತವೆ ಇದು ಮಾತ್ರ ಹ್ಯಾಮಿಲ್ಟನ್ನ ತತ್ವಕ್ಕೆ ವಿರೋಧವೆನಿಸುತ್ತದೆ ಇಲ್ಲಿ ಬರುತ್ತಾರೆ ನಮ್ಮ ಮೂರನೆಯ ವಿಜ್ಞಾನಿ ರಾಬರ್ಟ್ ಟ್ರಿವರ್ಸ್ ಟ್ರಿವರ್ಸ್ ಒಬ್ಬ ಅಮೆರಿಕನ್ ಈತನನ್ನು ಇತ್ತೀಚಿನ ದಿನಗಳಲ್ಲಿ ವಿಕಾಸವಾದದ ಬಗ್ಗೆ ವಿಶಿಷ್ಟವಾಗಿ ಚಿಂತಿಸುವ ವಿಜ್ಞಾನಿ ಎಂದು ವಿವರಿಸಲಾಗಿದೆ ಈತ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸುವಿನಲ್ಲಿ ಪರಸ್ಪರ ತ್ಯಾಗ ಅಂದರೆ ರೆಸಿಪ್ರೋಕಲ್ ಆಲ್ಟೋರಿಸಂ ಎನ್ನುವ ತತ್ವವೊಂದನ್ನು ವಿವರಿಸಿದ ಇದೊಂದು ಸರಳ ಪರಿಕಲ್ಪನೆ ಮುಂದೆಂದೋ ಪ್ರತಿಫಲ ದೊರೆಯದಿದ್ದರೆ ವಿಕಾಸವಾದದ ಮಟ್ಟಿಗೆ ತ್ಯಾಗದ ನಡವಳಿಕೆ ಜೀವಿಗೆ ಅನಾನುಕೂಲಿಯೇ ಹೀಗೆ ಈತ ಹೇಳಿದಂದಿನಿಂದ ಹಲವು ಬಗೆಯ ಪರಸ್ಪರ ಲಾಭದ ನಡತೆಗಳನ್ನು ಗುರುತಿಸುವುದರಲ್ಲಿ ವಿಜ್ಞಾನಿಗಳು ಬ್ಯುಸಿಯಾಗಿದ್ದಾರೆ ಇವುಗಳಲ್ಲಿ ನೇರ ಪರಸ್ಪರತೆ ಅಂದರೆ ಡೈರೆಕ್ಟ್ ರೆಸಿಪ್ರೋಸಿಟಿ ಮೊದಲನೆಯದು ಇದು ನೀ ನನಗಿದ್ದರೆ ನಾ ನಿನಗೆ ಎನ್ನುವ ತತ್ವ ಎರಡನೆಯದು ಪರೋಕ್ಷ ಪರಸ್ಪರತೆ ಇದು ನೀನು ಯಾರಿಗೋ ನೆರವು ನೀಡಿದ್ದನ್ನು ನೋಡಿದ್ದರಿಂದ ನಿನಗೆ ನಾನು ನೆರವಾಗುತ್ತೇನೆ ಎನ್ನುತ್ತದೆ ಇನ್ನೊಂದು ಸಾರ್ವತ್ರಿಕ ಪರಸ್ಪರತೆ ಅಥವಾ ಜನರಲೈಸ್ಡ್ ರೆಸಿಪ್ರೊಸಿಟಿ ನನಗೆ ಯಾರೋ ನೆರವಾಗಿದ್ದಾರೆ ಆದ್ದರಿಂದ ನಾನು ಎಲ್ಲರಿಗೂ ನೆರವು ನೀಡಬೇಕು ಎನ್ನುತ್ತದೆ ಈ ತತ್ವ ವಿಷಾದವೆಂದರೆ ಅಪರಿಚಿತರಿಗೆ ಒಳಿತು ಮಾಡುವ ನಡವಳಿಕೆಗಳಲ್ಲಿ ಇರುವ ವೈರುಧ್ಯವನ್ನು ವಿವರಿಸುವ ಈ ಪರಸ್ಪರ ತ್ಯಾಗದ ಕಲ್ಪನೆ ಬಹುಕಾಲ ಧೂಳು ಹಿಡಿಯುತ್ತಾ ಕುಳಿತಿತ್ತು ಏಕೆಂದರೆ ಬ್ಯಾಕ್ಟೀರಿಯಾ ಮತ್ತು ಗಿಡಮರಗಳ ವಿಷಯ ಬಿಡಿ ತಮಗೆ ಯಾರು ಎಂದು ಹೇಗೆ ಎಷ್ಟು ನೆರವು ನೀಡಿದರೆಂದು ಅರಿತು ಅದಕ್ಕೆ ಪ್ರತಿಯಾಗಿ ತಾವೆಷ್ಟು ನೆರವು ನೀಡಬೇಕೆಂದು ಅರಿಯುವಷ್ಟು ಜಾಣರು ಪ್ರಾಣಿಗಳು ಎನ್ನುವುದನ್ನು ತಿಳಿಯುವಂತಹ ಜಾಣರು ನಮ್ಮಲ್ಲಿರಲಿಲ್ಲ ಖುಷಿಯ ವಿಷಯವೆಂದರೆ ಕಳೆದ ಕೆಲವು ದಶಕಗಳಿಂದ ನಾವು ಪ್ರಾಣಿಗಳ ಜಾಣತನವನ್ನು ತಿಳಿದುಕೊಳ್ಳುವಷ್ಟು ಜಾಣರಾಗುತ್ತಿದ್ದೇವೆ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿ ಆಗ ಸ್ಯಾಂಡಿಯಾಗೋದಲ್ಲಿ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದಲ್ಲಿ ಇದ್ದ ಜರಾಲ್ಡ್ ಎಸ್ ವಿಲ್ಕಿನ್ಸ್ ಪ್ರತ್ಯಕ್ಷ ಪರಸ್ಪರತೆಗೆ ಒಂದು ಸುಸ್ಪಷ್ಟ ಪುರಾವೆಯನ್ನು ಕೋಸ್ಟಾರಿಕಾದಲ್ಲಿದ್ದ ಡೆಸ್ಮೋಡಸ್ ರೋಟಂಡಸ್ ಎನ್ನುವ ರಕ್ತಪಿಪಾಸು ಬಾವಲಿಗಳನ್ನು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಒದಗಿಸಿದರು ಈ ಬಾವಲಿಗಳು ಎಂಟು ಹತ್ತು ಜೀವಿಗಳ ಗುಂಪಿನಲ್ಲಿ ಎರಡರಿಂದ ಹನ್ನೊಂದು ವರ್ಷಗಳವರೆಗೂ ಗುಂಪಾಗಿ ವಾಸಿಸುತ್ತವೆ ರಾತ್ರಿ ಎಲ್ಲವೂ ಒಟ್ಟಾಗಿ ದನ ಕುದುರೆಗಳ ರಕ್ತ ಹೀರಲು ಹೊರಹೋಗುತ್ತವೆ ಅದೃಷ್ಟವಿದ್ದರೆ ಅವು ತಮ್ಮ ದೇಹದ ತೂಕಕ್ಕೆ ಸಮನಾದಷ್ಟು ರಕ್ತವನ್ನು ಕುಡಿದು ಬರಬಹುದು ಆದರೆ ಖಾಲಿ ಹೊಟ್ಟೆಯಲ್ಲಿಯೇ ಮರಳುವ ಕೆಲವು ದುರದೃಷ್ಟಶಾಲಿಗಳೂ ಇರುತ್ತವೆ ಹೀಗೆ ಮೂರು ರಾತ್ರಿಗಳವರೆಗೆ ಅವಿರತವಾಗಿ ಆಹಾರವಿಲ್ಲದೆ ಹೋದಂತವೂ ಸಾಯುತ್ತವೆ ಅಂದರೆ ಅರ್ಥ ಇಷ್ಟೇ ಹೊಟ್ಟೆ ಬಿರಿಯ ಹೀರಿದ ರಕ್ತ ಮೂರು ದಿನಗಳ ಕಾಲ ಕಾಪಾಡುವುದಷ್ಟೇ ಅಲ್ಲ ಒಂದಿಷ್ಟು ಹೆಚ್ಚೆ ಒಟ್ಟಿಗಿರುವಾಗ ಈ ಬಾವಲಿಗಳು ಒಂದಿನೊಂದರ ಹೊಟ್ಟೆ ಸವರುತ್ತಿರುತ್ತವೆ ಹೀಗಾಗಿ ಹೊಟ್ಟೆ ಬಿರಿಯ ರಕ್ತ ಹೀರಿದವು ಸುಳ್ಳು ಹೇಳಲಾಗುವುದಿಲ್ಲ ಹೀಗೆ ಇವುಗಳಲ್ಲಿ ಪರಸ್ಪರ ತ್ಯಾಗದ ನಡವಳಿಕೆ ಮೂಡಲು ಬೇಕಾದ ಎಲ್ಲ ಲಕ್ಷಣಗಳು ಇವೆ ಎನ್ನಬಹುದು ಆದರೆ ಈ ರೀತಿಯಲ್ಲಿ ಬಲು ಪ್ರಾಮಾಣಿಕವಾಗಿ ನಡೆದುಕೊಳ್ಳುವಷ್ಟು ಅರಿವು ಅವುಗಳಲ್ಲಿ ಇವೆಯೇ ಇದು ಪ್ರಶ್ನೆ ಪ್ರಯೋಗಾಲಯಗಳಲ್ಲಿ ಹಾಗೂ ಕ್ಷೇತ್ರಾಧ್ಯಯನಗಳ ಮೂಲಕ ವಿಲ್ಕಿನ್ಸನ್ ರವರು ಈ ರೀತಿಯ ಪರಸ್ಪರ ತ್ಯಾಗ ನಡವಳಿಕೆಗೆ ಬೇಕಾದ ಎಲ್ಲ ಲಕ್ಷಣಗಳು ಈ ಬಾವಲಿಗಳಲ್ಲಿ ಇವೆ ಎಂದು ನಿರೂಪಿಸಿದ್ದಾರೆ ಮೊದಲನೆಯದಾಗಿ ರಕ್ತ ವಿನಿಮಯ ಅದದೇ ಬಾವಲಿಗಳ ನಡುವೆ ಆಗುತ್ತದೆ ಎರಡನೆಯದಾಗಿ ರಕ್ತದಾನ ಮಾಡುವುದರಿಂದ ದೊರೆಯುವ ಲಾಭ ದಾನ ಕೊಡುವುದರ ಶ್ರಮಕ್ಕಿಂತಲೂ ಹೆಚ್ಚು ಹಾಗೂ ಮೂರನೆಯದಾಗಿ ಮತ್ತು ಬಲು ಮುಖ್ಯವಾಗಿ ಬಾವಲಿಗಳು ತಮಗೆ ಆ ಹಿಂದೆ ರಕ್ತದಾನ ಮಾಡಿದ್ದ ಬಾವಲಿಗಳನ್ನು ಗುರುತಿಸಿ ಆದ್ಯತೆಯ ಮೇರೆಗೆ ಅವಕ್ಕೆ ರಕ್ತವನ್ನು ಕೊಡುತ್ತಿದ್ದವು ಇದಕ್ಕೆ ಸಂಬಂಧಿಗಳೇ ಆಗಬೇಕಿರಲಿಲ್ಲ ಹಾಗೆಯೇ ತಮಗೆ ಹಿಂದೆ ರಕ್ತ ಕೊಡಲು ನಿರಾಕರಿಸಿದ್ದುವಕ್ಕೆ ರಕ್ತದಾನ ಮಾಡಲು ನಿರಾಕರಿಸಿದ್ದವು ವಿಲ್ಕಿನ್ಸನ್ ವಿದ್ಯಾರ್ಥಿ ಹಾಗೂ ಈಗ ಕೊಲಂಬಸ್ನಲ್ಲಿರುವ ಓಹಿಯೋ ವಿಶ್ವವಿದ್ಯಾನಿಲಯದ ವಿಜ್ಞಾನಿ ಝೆರಾಲ್ಡ್ ಕಾರ್ಟರ್ ಇನ್ನಷ್ಟು ವಿಸ್ತೃತವಾದ ಹಾಗೂ ನಿಖರವಾದ ಅಧ್ಯಯನಗಳ ಮೂಲಕ ಇದು ಸತ್ಯ ಎಂದು ಮರಳಿ ನಿರೂಪಿಸಿದ್ದಾರೆ ಪರೋಕ್ಷ ಪರಸ್ಪರತೆ ಎಂದರೆ ಪ್ರಾಣಿಗಳು ಬೇರೆಯವರು ತಮಗೇನು ಮಾಡಿವೆ ಎನ್ನುವುದನ್ನಷ್ಟೇ ಅಲ್ಲ ಬೇರೆ ಜೀವಿಗಳು ಇತರರಿಗೆ ಏನು ಮಾಡಿವೆ ಎನ್ನುವುದನ್ನು ಲೆಕ್ಕಿಸಬೇಕಾಗುತ್ತದೆ ಪ್ರಾಣಿಗಳಲ್ಲಿ ಹೀಗಾಗುತ್ತದೆ ಎನ್ನುವುದನ್ನು ಊಹಿಸಲೂ ಆಗದು ಆದರೂ ಕೆಲವರು ಇದರ ಬೆನ್ನು ಬಿದ್ದಿರುವುದಲ್ಲದೆ ಇಂತಹ ನಡವಳಿಕೆ ಕೆಲವು ಪ್ರಾಣಿಗಳಲ್ಲಿ ಅಸಾಧ್ಯವೇನಲ್ಲ ಎಂದು ಪತ್ತೆ ಮಾಡಿದ್ದಾರೆ ಉಷ್ಣವಲಯದ ಸಮುದ್ರಗಳಲ್ಲಿರುವ ಹಲವು ದೊಡ್ಡ ಮೀನುಗಳು ತಮ್ಮ ಬಾಯಂಗುಳಗಳನ್ನು ಸಣ್ಣ ಮೀನುಗಳಿಂದ ಶುಚಿಗೊಳಿಸಿಕೊಳ್ಳುತ್ತವೆ ಈ ಸಣ್ಣ ಮೀನುಗಳು ದೊಡ್ಡವುಗಳ ಬಾಯಿಯಲ್ಲಿರುವ ಪರಜೀವಿಗಳು ಹಾಗೂ ಚರ್ಮದ ಉಳಿಕೆಗಳನ್ನು ತಿಂದು ಬದುಕುತ್ತವೆ ಶುಚಿ ಮಾಡುವ ಹಾಗೂ ಗ್ರಾಹಕ ಮೀನುಗಳ ನಡುವಣ ಈ ಸಂಬಂಧ ಬಲು ಸೂಕ್ಷ್ಮತಮವಾದದ್ದು ಎನ್ನಬಹುದು ಎರಡೂ ಒಂದಿನೊಂದಕ್ಕೆ ಮೋಸ ಮಾಡಬಹುದು ಶುಚಿ ಮಾಡುವ ಮೀನುಗಳು ಶುಚಿ ಮಾಡುವಾಗ ಗ್ರಾಹಕರ ಸ್ವಲ್ಪ ಒಳ್ಳೆಯ ಅಂಗಾಂಶವನ್ನು ಕಿತ್ತು ತಿಂದು ಬಿಡಬಹುದು ಹಾಗೆಯೇ ಗ್ರಾಹಕ ಮೀನುಗಳು ಕೆಲವೊಮ್ಮೆ ಶುಚಿ ಮಾಡಲು ಬಂದವರನ್ನು ನುಂಗಿಬಿಡಬಹುದು ಆದರೂ ಅವುಗಳ ನಡುವೆ ಏನೋ ವಿಶ್ವಾಸ ಇದೆ ಕೆಲವೊಮ್ಮೆ ಪೂರೈಕೆಗಿಂತ ಅವಶ್ಯಕತೆಯೇ ಹೆಚ್ಚಿರಬಹುದು ಉದಾಹರಣೆಗೆ ಶುಚಿಕಾರರಿಗಾಗಿ ಕಾಯುವ ಮೀನುಗಳ ಸರದಿಯೇ ಇರಬಹುದು ಅಥವಾ ಶುಚಿ ಮಾಡಲು ಸಿದ್ಧವಾದವುಗಳದ್ದೇ ಸರದಿಯೂ ಇರಬಹುದು ಇಂತಹ ಸಂದರ್ಭಗಳು ಸರದಿಯಲ್ಲಿರುವ ಪ್ರಾಣಿಗಳು ಉಳಿದವುಗಳು ಏನು ಮಾಡುತ್ತಿವೆ ಎಂಬುದನ್ನು ಗಮನಿಸಿ ಅವುಗಳೆಷ್ಟು ಸಫಲವಾದವು ಎಂದು ತಿಳಿಯಲು ನೆರವಾಗುತ್ತದೆ ಸ್ವಿಟ್ಜರ್ಲೆಂಡಿನ ಶಾಟಲ್ ವಿಶ್ವವಿದ್ಯಾನಿಲಯದ ರೆಡ್ವಾನ್ ಬಶಾರಿ ಮತ್ತು ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ವಿಶ್ವವಿದ್ಯಾನಿಲಯದ ಅಲೆಕ್ಸಾಂಡ್ರಾ ಎಸ್ ಟ್ರೊಗರ್ ಜೊತೆಗೂಡಿ ಶುಚಿಗೊಳಿಸಿಕೊಳ್ಳಲು ಕಾಯುತ್ತಿರುವ ಗ್ರಾಹಕ ಮೀನುಗಳು ಶುಚಿಕಾರರಲ್ಲಿ ನೈತಿಕತೆ ಇದೆಯೋ ಎಂದು ಗಮನಿಸಿ ಅತಿ ಪ್ರಾಮಾಣಿಕವಾದವುಗಳಿಂದ ಮಾತ್ರ ಶುಚಿ ಮಾಡಿಸಿಕೊಳ್ಳುತ್ತವೆ ಎಂದು ಪತ್ತೆ ಮಾಡಿದ್ದಾರೆ ಇದೇ ರೀತಿಯಲ್ಲಿ ಶುಚಿಕಾರರು ಗ್ರಾಹಕರ ಮೇಲೊಂದು ಕಣ್ಣಿಟ್ಟು ಅವುಗಳೆಷ್ಟು ಜಾಗರೂಕರೆಂದು ಗುರುತಿಸುತ್ತವೆ ಹಾಗೆಯೇ ಶುಚಿಕಾರರ ಚಲನವಲನಗಳನ್ನು ಕದ್ದು ನೋಡುವ ಗ್ರಾಹಕರನ್ನು ಶುಚಿಗೊಳಿಸುವಾಗ ಬಲು ಪ್ರಾಮಾಣಿಕವಾಗಿ ನಡೆದುಕೊಳ್ಳುತ್ತವೆ ಎಂದು ತೋರಿಸಿದ್ದಾರೆ ಇನ್ನು ಸಾರ್ವತ್ರಿಕ ಪರಸ್ಪರತೆ ಎಂದರೆ ಪ್ರಾಣಿಗಳು ತಮಗೆ ಯಾರಾದರೂ ನೆರವಾದಾಗಷ್ಟೇ ಒಳ್ಳೆತನ ತೋರುವುದಷ್ಟೇ ಅಲ್ಲ ಅಪರಿಚಿತರಿಗೂ ಆಗಾಗ್ಗೆ ಒಳ್ಳೆತನವನ್ನು ತೋರಬೇಕಾಗುತ್ತದೆ ಬರ್ನ್ ವಿಶ್ವವಿದ್ಯಾನಿಲಯದ ಕ್ಲಾಡಿಯಾ ರುಟೆ ಮತ್ತು ಮೈಖೆಲ್ ಥಾರ್ಬೋಸ್ಕಿ ಇದನ್ನು ಕೇವಲ ಮಾನವ ಕೇಂದ್ರಿತ ಭಾವವಷ್ಟೇ ಎನ್ನದೆ ಪ್ರಾಣಿಗಳಲ್ಲಿಯೂ ಇರಬಹುದೇ ಎಂದು ಪರೀಕ್ಷಿಸಿದ್ದಾರೆ ರೇಟಸ್ ನಾರ್ವೆಜಿಕಸ್ ಇಲಿಗಳಿಗೆ ತರಬೇತಿ ನೀಡಿದ್ದಾರೆ ಇಲಿಗಳು ಒಂದು ಬೆತ್ತವನ್ನು ಎಳೆದಾಗ ಇನ್ನೊಂದು ಇಲಿಗೆ ಆಹಾರ ದೊರಕುತ್ತದೆ ಸ್ವತಃ ಅವಕ್ಕೆ ಏನೂ ಸಿಗುವುದಿಲ್ಲ ಇಂತಹ ಪರೀಕ್ಷೆಗಳ ಮೂಲಕ ಇಲಿಗಳು ತಮಗೆ ಈ ಹಿಂದೆ ನೆರವಾಗಿದ್ದ ಅಪರಿಚಿತ ಶೈಲಿಗಳಿಗೆ ನೆರವು ನೀಡುತ್ತವೆ ಎಂದು ಪತ್ತೆ ಮಾಡಿದ್ದಾರೆ ಪ್ರಾಣಿಗಳು ಹೀಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಾಗೂ ಸಾರ್ವತ್ರಿಕವಾಗಿ ಪರಸ್ಪರ ತ್ಯಾಗಮಯಿಗಳೆನಿಸುವಷ್ಟು ಜಾಣರು ಈ ಅರಿವಿನಿಂದಾಗಿ ಪ್ರಾಣಿಗಳ ಕಲಿಕೆ ಗ್ರಹಿಕೆ ಮತ್ತು ಸ್ಮರಣ ಶಕ್ತಿಯ ಸೀಮೆಗಳೇನೇನು ಎಂದು ಪರೀಕ್ಷಿಸಲು ಮತ್ತಷ್ಟು ಉತ್ಸಾಹ ಹುರುಪಿನಿಂದ ವಿಜ್ಞಾನಿಗಳು ಮುಂದಾಗಿದ್ದಾರೆ ಕಾಗೆಗಳ ಮೇಲೆ ಕೆಲವು ಚತುರ ಹಾಗೂ ಜಾಣ ಪ್ರಯೋಗಗಳು ಈ ದಿಕ್ಕಿನಲ್ಲಿ ನಡೆಯುತ್ತಿವೆ ಆಸ್ಟ್ರಿಯಾದಲ್ಲಿನ ವಿಜ್ಞಾನಿಗಳ ತಂಡವೊಂದು ಕಾರ್ವಸ್ಕೋರಾಕ್ಸ್ ಎನ್ನುವ ಕಾಡು ಕಾಗೆಗಳನ್ನು ದೊಡ್ಡ ಪಂಜರಗಳಲ್ಲಿಟ್ಟು ಪರೀಕ್ಷೆ ಮಾಡುತ್ತಿದೆ ಈ ಕಾಗೆಗಳು ಬ್ರೆಡ್ಡಿಗಿಂತಲೂ ಬೆಣ್ಣೆಯನ್ನು ಇಷ್ಟಪಡುತ್ತವೆಯಂತೆ ಹೀಗಾಗಿ ಒಬ್ಬ ಕಾಗೆಗೆ ಬ್ರೆಡ್ ನೀಡಿದರೆ ಮತ್ತೊಬ್ಬ ಆ ಬ್ರೆಡ್ ಅನ್ನು ಪಡೆದು ಬದಲಿಗೆ ಬೆಣ್ಣೆ ನೀಡುತ್ತಾನೆ ಕಾಗೆಗಳಿಗೆ ಇದು ಎಷ್ಟು ಇಷ್ಟವಾಗುತ್ತದೆ ಎಂದರೆ ಈ ಬೆಣ್ಣೆ ನೀಡುವ ಒಳ್ಳೆಯವನ ಬಳಿ ಹೋಗಿ ತಮ್ಮ ಬ್ರೆಡ್ ಅನ್ನು ಬೆಣ್ಣೆಗೆ ವಿನಿಮಯ ಮಾಡಿಕೊಳ್ಳುತ್ತವೆ ಆದರೆ ಇನ್ನು ಕೆಲವು ಪರೀಕ್ಷಕರು ಅನ್ಯಾಯ ಮಾಡುತ್ತಾರೆ ಅವರು ಬ್ರೆಡ್ ಪಡೆದುಕೊಂಡರೂ ಬೆಣ್ಣೆಗಾಗಿ ಕಾಯುತ್ತಾ ನಿಂತ ಕಾಗೆಯ ಕಣ್ಣೆದುರೆ ಬೆಣ್ಣೆಯನ್ನು ತಿಂದು ಬಿಡುತ್ತಾರೆ ಒಂದೇ ಒಂದು ಬಾರಿ ಈ ಅನುಭವ ಸಿಕ್ಕರೂ ಸಾಕು ಕಾಗೆಗಳು ಹೀಗೆ ನ್ಯಾಯವಂತರನ್ನು ಅನ್ಯಾಯವಂತರನ್ನು ಒಂದು ತಿಂಗಳವರೆಗೆ ನೆನಪಿಟ್ಟುಕೊಂಡಿರುತ್ತವೆಯಂತೆ ಆ ನಂತರ ಅವು ಅನ್ಯಾಯಿಗಳನ್ನು ದೂರವಿಟ್ಟು ಬ್ರೆಡ್ ಅನ್ನು ಕೇವಲ ನ್ಯಾಯವಂತರ ಬಳಿಗೆ ವಿನಿಮಯಕ್ಕೆ ಕೊಂಡೊಯ್ಯುತ್ತವೆ ಹೀಗೆ ನಮ್ಮ ನಿರೀಕ್ಷೆಯನ್ನು ಮೀರಿದ ಹಾಗೂ ನಮ್ಮ ಅಳವಿಗೂ ಸಿಗದಂತಹ ಗ್ರಹಿಕೆ ಪ್ರಾಣಿಗಳಲ್ಲಿ ಇರಬಹುದು ಎನ್ನುವ ಹೊಸ ವಿಚಾರಕ್ಕೆ ವಿಜ್ಞಾನಿಗಳ ಮನಸ್ಸು ತೆರೆದುಕೊಳ್ಳುತ್ತಿದೆ ಇದು ಪ್ರಾಣಿಗಳ ತರ್ಕಬದ್ಧ ನಡವಳಿಕೆಗಳನ್ನು ಅರಿಯುವ ಬಗ್ಗೆ ಹೊಸ ಮಾರ್ಗಗಳನ್ನು ಸೂಚಿಸಿದೆ ಒಂದು ರೀತಿಯಲ್ಲಿ ಪ್ರಾಣಿಗಳು ನಾವು ಜಾಣರಾಗುವಂತೆ ಮಾಡುತ್ತಿವೆ ಎನ್ನೋಣ ಜಾಣರೋ ಮರುಳರೋ ನಾವು ಇಂತಹ ವಿಜ್ಞಾನಿಗಳನ್ನು ಸೃಷ್ಟಿಸಿ ಪಾಲಿಸುವಂತೆ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಸಾಮಾಜಿಕ ಕಟ್ಟುಪಾಡುಗಳನ್ನೂ ತಿದ್ದಬೇಕಾಗಿದೆ ಅಷ್ಟೇ ಇದು ಇಂದಿನ ಜಾಣ ಅರಿಮೆ ಆಂಗ್ಲ ಮೂಲ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅನುವಾದ ಕೊಳ್ಳೇಗಾಲ ಶರ್ಮಾ ಜಾಣ ಧ್ವನಿ ಡಾಕ್ಟರ್ ಜೆಆರ್ ಮಂಜುನಾಥ ಇದರ ಆಂಗ್ಲ ಮೂಲ ದಿ ವೈರ್ ಸೈನ್ಸ್ ಜಾಲಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಸೊನ್ನೆ ಮೂರು ಎರಡು ಎಂಟು ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ